10,000 ಪರಿಸರ ಸ್ನೇಹಿ ಪುಸ್ತಕಗಳನ್ನು ಉಚಿತವಾಗಿ ಬಡ ವಿದ್ಯಾರ್ಥಿಗಳಿಗೆ ವಿತರಿಸಿದ ಗ್ಲೋಬಲ್ ಮಾಲ್. ಬಿಗ್ ಬಾಸ್ ಕನ್ನಡ ಸೀಸನ್ 8 ವಿಜೇತ ಪಾವಗಡ ಮಂಜು ಇಂದು ಸುಮಾರು 10,000 ಪರಿಸರ ಸ್ನೇಹಿ ಪುಸ್ತಕಗಳನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಿಸಿದರು. ಈ ಪುಸ್ತಕಗಳನ್ನು ಉಚಿತವಾಗಿ ಬಡ ವಿದ್ಯಾರ್ಥಿಗಳಿಗೆ ನೀಡಲು ಗ್ಲೋಬಲ್ ಮಾಲ್ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆ 10,000 ಪುಸ್ತಕಗಳಿಂದ ಗಣೇಶ ಮೂರ್ತಿಯನ್ನು ರಚಿಸಲಾಗಿತ್ತು. ಇವುಗಳನ್ನು ಕರ್ನಾಟಕದಾದ್ಯಂತ ಸುಮಾರು 42 ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾವಗಡ ಮಂಜು ತನ್ನ ಚಿಕ್ಕಂದಿನ ಸರ್ಕಾರಿ ಶಾಲೆಯಲ್ಲಿ ಕಳೆದ ದಿನಗಳನ್ನು ನೆನಪು ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಕಿರಣ್ ಪುತ್ರನ್, ಜನರಲ್ ಮ್ಯಾನೇಜರ್ ಗ್ಲೋಬಲ್ ಮಾಲ್, ಸರ್ಕಾರಿ ಶಾಲಾ ಮಕ್ಕಳು, ಅಧ್ಯಾಪಕರು, ಗ್ಲೋಬಲ್ ಮಾಲ್ನ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ನನಗೆ ನಮ್ಮ ಹರೀಶ್ ಅವರು ಹೇಳಿದರು, ಮತ್ತು ನಮ್ಮ ಕಿರಣ್ ಸರು, ನಮ್ಮ ಕಮರ್ಷಿಯಲ್ ಮ್ಯಾನೇಜರ್ ಅವರು ಫೋನ್ ಮಾಡಿ ಹಿಂಗೆ ಹೇಳಿದಾಗ ಭಾಳ ಖುಷಿ ಆಯಿತು. ಅಲ್ಲಪ್ಪ, ಮಾಲಲ್ಲೆಲ್ಲ ಇಂಥ ಕೆಲಸ ಮಾಡ್ತಾರಾ? ಹೌದಾ? ಅಂದರೆ ಎಲ್ಲ ಕಮರ್ಷಿಯಲ್ ಯೋಚನೆ ಮಾಡೋದ್ರಿಂದ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್, 100% ಬರ್ತೀನಿ ಅಂತ ಹೇಳಿದೆ. ಎಸ್ಪೆಷಲಿ ಅವ್ರಿಗೆ ಗುರುತಿಸಿ, ಪಾಪ ಅವ್ರು ಹೇಳಿದರು ಯೂನಿಫಾರ್ಮ್ ಎಲ್ಲ ಇದು ಕೊಟ್ಟು ಆ ಮಕ್ಕಳನ್ನ ಗುರುತಿಸಿ ಸುಮಾರು ಒಂದು 35-40 ಸ್ಕೂಲುಗಳನ್ನ ಅಷ್ಟಾಗುವಷ್ಟು ಬುಕ್ಸ್ಗಳು ಎಲ್ರಿಗೂ ಕೊಡ್ತಾಯಿದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು ಸರ್ ದೊಡ್ಡ ವಿಷಯ? ಅದಕ್ಕೆ ನಾನು ಹೇಳಿದೆ ಸರ್, ಖಂಡಿತವಾಗ್ಲು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಯಾವುದೇ ಕಾರ್ಯಕ್ರಮಕ್ಕಾಗಲಿ ನಾನು ಬಂದೇ ಬರ್ತೀನಿ, ಮಾಡಿ ಸರ್. ಇನ್ನಷ್ಟು ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ನಿಮಗೆ ಇನ್ನಷ್ಟು ಹೆಚ್ಚಿನ ಮಕ್ಕಳಿಗೆ ಸಹಾಯ ಆಗುವಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ವೇದಿಕೆ ಮೇಲೆ ತಾವು ಹೇಳಿದ್ರಿ, ತಾವು ಕೂಡ ಸರ್ಕಾರಿ ಶಾಲೆ. ಹೌದು ಆಗಿನ ಅನುಭವ ಹೇಗಿದೆ ಸರ್? ಸರ್, ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು ಒಂಥರ ಮಜಾ ಅಲ್ವಾ ಸರ್? ಅಂದರೆ ಅಷ್ಟು ಶಿಸ್ತಿರಲ್ಲ, ಅಷ್ಟೊಂದು ಶಿಸ್ತಿರಲ್ಲ, ಏನೂ ಇಲ್ಲ, ಗೊತ್ತಿರಲ್ಲ ನಮಗೆ. ಅಂದರೆ ನೀಟಾಗಿ ಬಟ್ಟೆ ಹಾಕಬೇಕಂದ್ರೆ ಬಟ್ಟೆನೂ ಇರಲ್ಲ, ನಾನು ಹೇಳಿದ್ದು ಚಡ್ಡಿ ಇರಲ್ಲ, ಅರ್ಧಿರುತ್ತೆ, ಬಟನ್ಗಳಿರಲ್ಲ, ಎಲ್ಲಿರುತ್ತೆ. ಬಟ್ ಇದು ಎಲ್ಲದರ ಮಧ್ಯೆ ಯಾರು ಭೇದ ಭಾವ ಅನಿಸಲ್ಲ ಸರ್, ಭೇದ ಭಾವನ ಮಾತೇ ಬರಲ್ಲ. ಎಲ್ಲರೂ ಒಬ್ಬರು ತಟ್ಟಲ್ಲಿ ಒಬ್ಬರು ತಿಂತಾ ಇರ್ತಾರೆ, ಒಬ್ಬರು ತಂದಿರೋದು ಇನ್ನೊಬ್ಬರು ಕೊಡ್ತಾ ಇರ್ತಾರೆ, ಪೆನ್ ಇಲ್ಲಾಂದ್ರೆ ಇನ್ನೊಬ್ರು ಕೊಡ್ತಾ ಇರ್ತಾರೆ, ಪೆನ್ಸಿಲ್ ಇಲ್ಲಾಂದ್ರೆ ಕೊಡ್ತಾರೆ. ಅಂದರೆ ಇದೆಲ್ಲದ್ರ ಮಧ್ಯೆ ಆ ಜೀವನನೇ ಒಂಥರ ಚಂದ ಸರ್. ಅದು ಮತ್ತೆ ಈಗ ಮಾಡಬೇಕಂದ್ರೂ ಆಗಲ್ವಲ್ಲ. ಅಂದರೆ ಹಳೆಯ ಜೀವನ ಅಂದರೆ ಶಾಲೆಯಲ್ಲಿ ಇರೋಂಥ ಜೀವನ ತುಂಬ ಅದ್ಭುತವಾಗಿರುತ್ತೆ ಸರ್. ಹಾಯ್, ನನ್ನ ಹೆಸರು ಕಿರಣ್ ಪುತ್ರನ್ ಅಂತ. ನಾನೀ ಲುಲು ಮಾಲಿದ್ದು ಆಪರೇಷನ್ ಹೆಡ್. ನಾನು ಈ ಮಾಲ್ ಟೇಕ್ ಕೇರ್ ಮಾಡ್ತೀನಿ. ನಾನು ಹೇಗೆ ಹೇಳಿದೆ, ಹಿರಿಯರು ಹೇಳ್ತಾರಲ್ಲ, ಗಣೇಶ ಗಾಡ್, ಹೀ ಈಸ್ ನಾಲೆಜ್ ಗಾಡ್ ಆಫ್ ನಾಲೆಜ್ ಆ್ಯಂಡ್ ವಿಸ್ಡಮ್. ತೊ ನಾವೇನೇನಿಸ್ತ್ರಿ, ಒಂದು ಪುಣ್ಯ ಕಾರ್ಯ ಮಾಡಬೇಕು, ಹೇಗಾದರೂ ವೋಟ್ ಮಾಡಿ. ಸೊ ರಾದರ್ ದೆನ್ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಬದಲು ಬುಕ್ಕಿದ್ದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಒಂದು 1,000 ಮಕ್ಕಳ ಹತ್ರ ತಲುಪಿಸಿದ್ರೆ ಅದೇ ಪುಣ್ಯ ಕಾರ್ಯ ನಮಗೆ. ಸೊ ನಮ್ಮದು ಟೀಮ್ ಒಟ್ಟಿಗೆ ಈ ಬುಕ್ಕನ್ನು ಬಿಲ್ಡ್ ಮಾಡಿ 9 ದಿವಸ ನಾವು ಪೂಜೆ ಮೂಡ ಮಾಡಿದ್ವಿ ನಮ್ಮ ಟೆಂಪಲಲ್ಲಿ. ಸೊ ಈ ಬುಕ್ ಈಗ ಡಿಸ್ಟ್ರಿಬ್ಯೂಟ್ ಆಗಿ ಅಟ್ಲೀಸ್ಟ್ ಒಂದು 30-40 ಸ್ಕೂಲ್ ಹತ್ರ ತಲುಪಿಸೋದು ನಮ್ಮ ಕಾರ್ಯಕ್ರಮ ಇದೆ. ದ ಫಸ್ಟ್ ಲೋಕಲ್ ಬ್ಯಾಂಗ್ಳೂರ್ ಸ್ಕೂಲ್, ಗೌರ್ಮೆಂಟ್ ಎಡೆಡ್ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ನಾ ಹಾಫ್ ಅ ಪೋರ್ಷನ್ ಹುಬ್ಳಿ ಧಾರವಾಡ ಸೈಡ್ ಕೂಡ. ಇದು ಈ ವರ್ಷದ ಕೆಲಸ. ನೆಕ್ಸ್ಟ್ ಇಯರ್ ಬರುವ ಸಮಯದಲ್ಲಿ ಯಾವ ಕ್ರಮದಲ್ಲಿ ನಾವು ಸಮಾಜಕ್ಕೆ ವಾಪಸ್ ಕೊಡಲಿಕ್ಕಾಗ್ತದೆ ಆ ಥರ ನಾವು ವಿ ವಿಲ್ ಗಿವ್ ಅವರ್ ಬೆಸ್ಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ವಾಟ್ ಎವರ್ ವಿ ಅರ್ನ್ ಫ್ರಮ್ ದ ಸೊಸೈಟಿ. ದ್ಯಾಟ್ಸ್ ವಾಟ್ ವಿ ಬಿಲೀವ್. ದ್ಯಾಟ್ಸ್ ವಾಟ್ ಲುಲು ಗ್ರೂಪ್ ಇಂಡಿಯಾ ಬಿಲೀವ್ ಇನ್ಸ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.